ಸಂಘದ ಹಿರಿಯ ನ್ಯಾಯವಾದಿಗಳು, ಅದ್ರ ಜೊತೆಗೇ ಸಾಮಾಜಿಕ ಹೋರಾಟಗಾರರು ಒಂದು ಇಟ್ಟಿಯೋ ನಮ್ಮೆಲ್ಲರ ಹಿರಿಯರಾಗಿರುವಂಥ ಶ್ರೀ ಶ್ರೀ ನಡೆಸೋ ಶಿವಕೀಲ್ರವರು ಇವತ್ತು ಭಾಳ ಅದ್ಭುತವಾದಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಕಾರಣಿಷ್ಟ, ಈ ಭೂಮಿನೇ ಒಂದು ವಿಚಿತ್ರ ಸೃಷ್ಟಿ ಸೃಷ್ಟಿ. ನಾವೇನಿವತ್ತು ಈ ಸಕಲ ಜೀವಾತ್ಮಗಳಿಗೆ ಮೂಲ ಅಂದರೆ ಸೃಷ್ಟಿ, ಆ ಸೃಷ್ಟಿಗೆ ಮೂಲ ಅಂದರೆ ಪಂಚಭೂತಗಳು, ಗಾಳಿ, ಬೆಳಕು, ನೀರು, ಆಕಾಶ, ಭೂಮಿ, ಇವು ಪಂಚಭೂತ ಅದಾವ ಅಂತೇಳಿ ಇವತ್ತು ಸೃಷ್ಟಿ ನಿರ್ಮಾಣ ಆಗೈತಿ. ಸೃಷ್ಟಿ ನಿರ್ಮಾಣ ಆಗೈತೆ ಅಂತೇಳಿ ಈ ಭೂಮಿ ಮೇಲೆ ಸಕಲ ಜೀವಾತ್ಮ ಜೀವರಾಶಿಗಳು ನಿರ್ಮಾಣ ಆಗಿದ್ದವು. ಅಂಥದ್ರೊಳಗೆ ಬಹುಶಃ ನಾವು ಲಕ್ಷ ಕೋಟಿ ದೇವತೆಗಳು ಪೂಜೆ ಮಾಡ್ತೀವಿ, ಆದರೆ ವಾಸ್ತವವಾಗಿ ಈ ಸಕಲ ಜೀವರಾಶಿಗಳಿಗೆ ಮೂಲ ಶಕ್ತಿ ಅಂದರೆ ಈ ಪಂಚಭೂತಗಳು. ಇವತ್ತು ಮಳೆಯ ಇವತ್ತು ಮಳೆ ಐತೆ ಅಂತೇಳಿ ನಾವು ಬದುಕ್ತೀವಿ, ಗಾಳಿ ಬೀಸ್ತೈತೆ ಅಂತೇಳಿ ನಾವು ಬದುಕಿದ್ದೀವಿ, ಭೂಮಿ ಐತೆ ಅಂತೇಳಿ ಅನ್ನ ಅಂತೀವಿ, ಇವತ್ತು ಸೂರ್ಯನ ಬೆಳಕು ಬರ್ತೈತಿ ಅಂಥೇಳಿ ಯಶಿಂದ ನಮ್ಮ ಜೀವ ಬದುಕೈತಿ. ಈ ಪಂಚಭೂತಗಳಿಂದ ಜೀವಾತ್ಮ ರಚನೆ ಆದಾಗ ಎಲ್ಲಕ್ಕೂ ಭಾಳ ದೊಡ್ಡ ಪ್ರಮಾಣದೊಳಗೆ ಅದು ಅಗಾಧವಾದ ಶಕ್ತಿ ಇದ್ದಂಥ ಒಂದು ಯಾವುದಾದ್ರು ಶಕ್ತಿ ಇದ್ದರೆ ಈ ಪಂಚಭೂತಗಳ. ವಾಸ್ತವವಾಗಿ ನಾವು ಯಾರನ್ನ ಪೂಜೆ ಮಾಡಬೇಕಂದ್ರೆ ಈ ಪಂಚಭೂತಗಳನ್ನ ಪೂಜೆ ಮಾಡಬೇಕು. ಪಂಚಭೂತಗಳ ನಮಗೆ ಹುಷಾರಾಗಿರೋದ್ರಿಂದ ಪಂಚಭೂತಗಳ ಮೇಲೇ ಈ ಸೃಷ್ಟಿ ನಿಂತತಿ. ಅಂಥ ಸಂದರ್ಭದೊಳಗೆ ಬಹುಶಃ ಇವತ್ತು ರಾಜ್ಯದಲ್ಲಿ ಎಲ್ಲೂ ಈ ವರುಣ ದೇವನ ದೇವಸ್ಥಾನ ಇಲ್ಲ ಅಂತೇಳಿ ನಾನು ಕೇಳಿದ್ದೀನಿ. ಅಂಥ ಸಂದರ್ಭದೊಳಗೆ ಈ ಪಂಚಭೂತಗಳನ್ನ ನಾವು ಸ್ಮರಣೆ ಮಾಡಬೇಕು, ಅವೇ ನಮಗೆ ದೇವಾದಿ ದೇವತೆಗಳು ಅನ್ನುವಂಥ ಭಾವನೆಯಿಂದ ನಮ್ಮ ಹಿರಿಯರಾದ ನಿರ್ಸೋಸಿಬೇಕಿಲ್ಲವರು ಇವತ್ತು ನಮ್ಮ ಗಿರೀಶ್ ಜೋಶಿಯವ್ರನ್ನ ಅದೇ ರೀತಿ ಬೋಟೆಯವರನ್ನ ಕರೆಸ್ಕೇಸಿಂದ ಅತ್ಯಂತ ಧಾರ್ಮಿಕ ವಿಧಿವಿಧಾನದ ಪ್ರಕಾರನ ಒಂದು ವೈದಿಕ ಸಂಪ್ರದಾಯದ ಪ್ರಕಾರನ ಇವತ್ತು ಈ ಭೂಮಿ ಪೂಜೆ ಮಾಡಿದರು ಮತ್ತು ಈ ಗುದ್ಲಿ ಪೂಜೆ ಮಾಡಿದರು. ಬಹುಶಃ ಆ ವರುಣ ದೇವನ ಆಶೀರ್ವಾದ ನಿರ್ಸೋಚಿ ವಕೀಲರ ಮೇಲೆ ಇರಲಿ ಅನ್ನೋ ಸಲುವಾಗಿನ ತಮ್ಮ ಪೂಜೆಯ ಉದ್ದಕ್ಕೂ ಸಹಿತ ಆ ವರುಣ ದೇವನನ್ನು ಮತ್ತು ಗಣಪತಿಯವ್ರನ್ನ ಸ್ಮರಿಸುವತನ ಅವರಿಗೆ ಆಯುಷ್ಯ ಕೊಡಬೇಕು ಭಗವಂತ ವರುಣ ದೇವ. ಅದ್ರ ಜೊತೆಗೇ ಈ ದೇವಸ್ಥಾನ ನಿರ್ಮಾಣ ಮಾಡುವಂಥ ವ್ಯವಸ್ಥೆಗೆ ಪೂರಕವಾದಂಥ ಶಕ್ತಿಯನ್ನು ಅವ್ರಿಗೆ ದಯಪಾಲಿಸಲಿ ಅನ್ನುವಂಥ ಕೋರಿಕೆಯನ್ನು ಸಹಿತ ಆ ದೇವಾದಿ ದೇವತೆಗಳಲ್ಲಿ ಸಲ್ಲಿಸಿದ್ದಾರೆ. ಬಹುಶಃ ನಿರ್ಸೋಚಿಸುವಿಕೆ ಮಾಡ್ತಾ ಇರೋದು ಒಂದು ಅದ್ಭುತ ಕೆಲಸ, ಧಾರ್ಮಿಕ ಕೆಲಸ. ಆ ಕಾರ್ಯಕ್ಕೆ ಇಡೀ ಎಲ್ಲ ಜನಸಮುದಾಯ, ಗೋಕಾಕ್ ಅಷ್ಟೇ ಅಲ್ಲ, ಎಲ್ಲ ಕಡೆಯ ಭಕ್ತಾದಿಗಳು ಸಹಿತ ಅದಕ್ಕೆ ಕೈ ಜೋಡಿಸ್ತಾರೋ, ತಮ್ಮ ಭಕ್ತಿಯ ಸೇವೆಯನ್ನು ಸಲ್ಲಿಸ್ತಾರೋ. ತನ್ಮೂಲಕ ಆ ವರುಣ ದೇವನನ್ನು ಸ್ಮರಿಸುವಂಥ ಒಂದು ದೇವಸ್ಥಾನ, ಅವನು ಪೂಜಿಸುವಂಥ ದೇವಸ್ಥಾನ ಈ ಗೋಕಾಕದಲ್ಲಿ ಆಗ್ತಿದೆ ಅನ್ನುವಂಥ ಒಂದು ವಿಚಾರ ಭಾಳ